ಆತ್ಮೀಯ ಮಿತ್ರರ ಯೂತ್ ಸೋನ್ ಕನ್ನಡ ಯೂಟ್ಯೂಬ್ ವಾಹಿನಿಗೆ ನಿಮಗೆಲ್ಲರಿಗೂ ಸ್ವಾಗತ. ಕೆಲವು ಗಂಟೆಗಳಿಂದ ಇಂಟರ್ನ್ಯಾಷನಲ್ ಮೀಡಿಯಾಗಳಲ್ಲಿ ಸೇರಿದಂತೆ ನಮ್ಮ ಕೆಲ ಮಾಧ್ಯಮಗಳಲ್ಲೂ ಕೂಡ ಒಂದು ಸುದ್ದಿ ಹರಿದಾಡ್ತಾ ಇದೆ. ಅದೇನೆಂದರೆ ಹುಚ್ಚುದರೆ ಉತ್ತರ ಕೊರಿಯಾದ ಪ್ರೆಸಿಡೆಂಟ್ ಕಿಮ್ ಜಾಂಗ್ ಉನ್ ಅವರಿಗೆ ಹೆಲ್ತ್ ಸರಿಯಿಲ್ಲ, ಆರೋಗ್ಯ ಹದಗೆಟ್ಟಿದೆ, ಕೊರೋನಾ ಬಂದಿದೆ ಅನ್ನುವಂತಹ ಒಂದು ಮಾಹಿತಿಯನ್ನು ಕೂಡ ಕೊಡ್ತಾ ಇದ್ದಾರೆ. ಇದರ ಸತ್ಯಾಸತ್ಯತೆ ಎಷ್ಟು ಇದನ್ನು ನಾವು ಹೇಳ್ತೀವಿ. ಅದಕ್ಕೂ ಮುಂಚೆ ಯೂತ್ ಸೋನ್ ಕನ್ನಡ ವಾಹಿನಿಗೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ನಾನು ಈ ವಿಡಿಯೋ ಮಾಡ್ತಿರೋ ಈ ಸಮಯದಲ್ಲಿ ಪ್ರಪಂಚದಾದ್ಯಂತ ಕೊರೋನಾದಿಂದ ಸೋಂಕಿತರಾಗಿರುವ ಸಂಖ್ಯೆ 24,94,000ಕ್ಕೂ ಅಧಿಕ ಇದೆ. ಒಟ್ಟು ಸಾವು 179,249 ಅಂತೇಳಿ ಆನ್ಲೈನ್ ಚೆಕ್ ಮಾಡಿದ್ರೆ ಗೊತ್ತಾಗ್ತಾ ಇದೆ. ಇನ್ನು ಇಂಡಿಯಾದಲ್ಲೂ ನಾವು ಭಾರತೀಯರು ಕೂಡ ಇದರಿಂದ ಹೊರತಾಗಿಲ್ಲ. ಸೋಂಕಿತರ ಸಂಖ್ಯೆ 18,000 ದಾಟಿದೆ, ಸಾವು 603 ದಾಖಲಾಗಿದೆ. ಚೀನಾ ಇದರ ಮೂಲಕತ್ರು, ಮತ್ತು ಸೌತ್ ಕೊರಿಯಾ ಅನ್ನೋ ದೇಶ ಕೂಡ ಇದರಿಂದ ದೊಡ್ಡ ಮಟ್ಟದಲ್ಲಿ ಅಫೆಕ್ಟ್ ಆಗಿದೆ. ಚೀನಾ ಮತ್ತು ಸೌತ್ ಕೊರಿಯಾದ ಜೊತೆ ಬಾರ್ಡರನ್ನು ಶೇರ್ ಮಾಡಿಕೊಂಡಿರುವಂತಹ ನಾರ್ತ್ ಕೊರಿಯಾ ಇಲ್ಲಿವರೆಗೆ ಯಾವುದೇ ರೀತಿಯ ಅಫಿಷಿಯಲ್ ಅನೌನ್ಸನ್ನು ಮಾಡಿಲ್ಲ. ಎಷ್ಟು ಸಾವಾಗಿದೆ, ಅಲ್ಲಿರೋರು ಎಷ್ಟು ಕೇಸ್ ಪತ್ತೆ ಆಯಿತು, ಅದು ಏನು ಕತೆ ಅನ್ನೋದ್ರ ಬಗ್ಗೆ ಯಾವುದೇ ಮಾಹಿತಿಯನ್ನು ಕೊಟ್ಟಿಲ್ಲ. ಅಲ್ಲಿ ಯಾವ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ ಅನ್ನೋದು ಕೂಡ ಹೊರಜಗತ್ತಿಗೆ ಗೊತ್ತಾಗ್ತಾ ಇಲ್ಲ. ಇದ್ಯಾವುದ್ರ ಬಗ್ಗೆನೂ ಮಾಹಿತಿ ಇಲ್ದಲೇ ಇರೋ ಕಾರಣ ನಾವು ಗುಂಡೊಡೆದು ಅಷ್ಟು ಜನ ಸಾಯಿಸಿದ್ರು ಇದ್ಯಾವ ಸುದ್ದಿನೂ ನಂಬಲಿಕ್ಕೆ ಸಾಧ್ಯ ಇಲ್ಲ. ಇನ್ನು ಈ ಹುಚ್ಚು ದೊರೆ ಕಿಮ್ ಜಾಂಗ್ ಉನ್ಗೆ ಕೊರೋನಾ ಬಂದಿದೆ ಅನ್ನುವಂಥದ್ದು, ಅವನ ಮೆದುಳು ನಿಷ್ಕ್ರಿಯಗೊಂಡಿದೆ ಅನ್ನುವಂತಹ ಒಂದು ಸುದ್ದಿ ಏನು ಹರಿದಾಡ್ತಾ ಇದೆ, ಇದ್ರ ಬಗ್ಗೆ ನಾವು ಇನ್ನು ಹೆಚ್ಚಿನ ಮಾಹಿತಿಯನ್ನು ಕೊಡ್ತೀವಿ, ಕೇಳಿ. ಇತರರೇ, ಕಿಮ್ ಜಾಂಗ್ ಉನ್ ಏಪ್ರಿಲ್ 15 ತನ್ನ ತಾತನ ಹುಟ್ಟಿದಬ್ಬದಲ್ಲಿ ಭಾಗಿಯಾಗಬೇಕಾಗಿತ್ತು. ಅವತ್ತು ಅವನು ಭಾಗಿಯಾಗಿಲ್ಲ ಅನ್ನೋ ಮಾಹಿತಿಯನ್ನು ಅಮೆರಿಕದ ಗುಪ್ತಚರ ಇಲಾಖೆ ಹೇಳಿದೆ ಅಂತೇಳಿ CNN ವರದಿ ಮಾಡಿದೆ. 4 ದಿನಗಳ ಹಿಂದೆ ಕಣ್ಮರೆಯಾಗಿರುವ ಈತನಿಗೆ ಏಪ್ರಿಲ್ 12 ಕಾರ್ಡಿಯೋವ್ಯಾಸ್ಕ್ಯುಲರ್ ಸರ್ಜರಿ ಆಗಿದೆ. ಈತ ಎಕ್ಸೆಸಿವ್ ಆಗಿ ಸ್ಮೋಕ್ ಮಾಡ್ತಾ ಇದ್ದ, ಅಂದರೆ ಧೂಮಪಾನವನ್ನು ಹೆಚ್ಚಾಗಿ ಮಾಡ್ತಿದ್ದರಿಂದ ಇವನಿಗೆ ಶ್ವಾಸಕೋಶದ ಸಮಸ್ಯೆ ಇದೆ ಅಂತ ಹೇಳಲಾಗ್ತಾ ಇದೆ. ಹುಚ್ಚುದರ ಬಗ್ಗೆ ಈಗಾಗಲೇ ನೀವು ಹಲವಾರು ವಿಚಾರಗಳನ್ನು ವಿಷಯಗಳನ್ನು ಅಲ್ಲಿ ಇಲ್ಲಿ ಕೇಳಿರ್ತೀರ. ಈತ ತನ್ನ ದೇಶನ ತುಂಬ ಐಸೋಲೇಟ್ ಮಾಡಿದ್ದಾನೆ. ಈತನ ದೇಶದಿಂದ ಸುದ್ದಿ ಹೊರಗಡೆ ಹೋಗೋದು ತುಂಬ ಕಡಿಮೆ. ಅಮೆರಿಕದ ಗುಪ್ತಚರ ಮಾಹಿತಿನೇ ಆಧಾರವಾಗಿಟ್ಕೊಂಡು ಸುದ್ದಿ ವಾಹಿನಿಗಳು ಹಲವಾರು ರೀತಿಯ ಸುದ್ದಿಯನ್ನು ನೀಡ್ತಾ ಇದೆ. ಈತ ಕಣ್ಮರೆ ಆಗ್ತಿರೋದು ಇದೇ ಮೊದಲಲ್ಲ. 2008 ನಾರ್ತ್ ಕೊರಿಯಾದ 60ನೇ ವರ್ಷದ ವಾರ್ಷಿಕೋತ್ಸವದಲ್ಲೂ ಸಹಿತ ಈತ ಭಾಗಿಯಾಗಿರಲಿಲ್ಲ. 2014 ಸುಮಾರು 1 ತಿಂಗಳ ಕಾಲ ಸಾರ್ವಜನಿಕರಿಗೆ ಈತ ಸಿಕ್ಕೇ ಇರಲಿಲ್ಲ. ತನ್ನ ದೇಶ ಜನರಿಗೆ ಗೊತ್ತಿರಲಿಲ್ಲ ಈತ ಎಲ್ಲೋ ಹೋದ ಅಂತ ಹೇಳಿ. ಆಮೇಲೆ ಈತನಿಗೆ ಆರೋಗ್ಯ ಸರಿ ಇರಲಿಲ್ಲ ಅನ್ನೋ ಮಾಹಿತಿಯನ್ನು ನೀಡಲಾಯಿತು. ಮಿತ್ರರೇ, ಈತನಿಗೆ ಇರುವಂಥದ್ದು ಮುಖ್ಯವಾಗಿ ಕಾರ್ಡಿಯೋವ್ಯಾಸ್ಕ್ಯುಲರ್ ಸಮಸ್ಯೆ ಮತ್ತು ಶ್ವಾಸಕೋಶದ ಸಮಸ್ಯೆ ಅಂತ ಹೇಳ್ತಾ ಇದ್ದಾರೆ. ಅದು ಕೂಡ ಈತನ ಹಿಂದಿನ ಆರೋಗ್ಯದ ತಪಾಸಣೆಗಳ ಆಧಾರದ ಮೇಲೆ ಹೇಳ್ತಾ ಇದ್ದಾರೆ ವಿನಃ ಈತನಿಗೆ ಇದ್ದಕ್ಕಿದ್ದಂತೆ ಕೊರೋನಾ ಬಂದಿದೆ ಅನ್ನುವುದೆಲ್ಲ ಶುದ್ಧ ಸುಳ್ಳು ಅಂತ ನಾವು ಮೇಲ್ನೋಟಕ್ಕಂತೂ ಹೇಳ್ಬೋದು. ಯಾಕಂದರೆ ಯಾವ ಸುದ್ದಿ ಮಾಧ್ಯಮಗಳು ಕೂಡ, ಇಂಟರ್ನ್ಯಾಷನಲ್ ಮೀಡಿಯಾಗಳು ಕೂಡ ಇದನ್ನು ಕನ್ಫರ್ಮ್ ಆಗಿ ಹೇಳ್ತಾ ಇಲ್ಲ. ಅಮೆರಿಕದ ಗುಪ್ತಚರ ಇಲಾಖೆಯು ಕೂಡ ಈತನಿಗೆ ಆರೋಗ್ಯ ಸಮಸ್ಯೆ ಇರುವುದಂತೂ ಸತ್ಯ, ಅದು ತುಂಬ ಕೆಳಮಟ್ಟಕ್ಕೆ ಹೋಗಿದೆ, ಇವನ ಆರೋಗ್ಯ ಕುಸಿದಿದೆ ಅನ್ನುವಂಥದ್ದು ನಿಜ, ಆದರೆ ಇವನಿಗೆ ಕೊರೋನಾ ಬಂದಿದೆ ಅನ್ನುವಂಥದ್ದು ಅತ್ಯದ್ಭುತವಾದ ದೊಡ್ಡ ಸುಳ್ಳು, ಅದು ನಮ್ಮ ಚಾನೆಲ್ಗಳು ಹೇಳ್ತಾ ಇರೋದು. ಮಿತ್ರರೇ, ತನ್ನ ಸರ್ವಾಧಿಕಾರ ಧೋರಣೆಯಿಂದ, ತನ್ನ ಹುಚ್ಚು ನಿರ್ಧಾರಗಳಿಂದನೇ ಸುದ್ದಿಯಾಗಿದ್ದಂತಹ ಪ್ರಸಿದ್ಧಿಯಾಗಿರ್ತಕ್ಕಂಥ ಕಿಮ್ ಜಾಂಗ್ ಉನ್ನ ಆರೋಗ್ಯದ ಬಗ್ಗೆ ಮಾಹಿತಿ ನಿಜವಾಗ್ಲೂ ಬೇಕಾ ಗೊತ್ತಿಲ್ಲ. ಆದರೆ ಈ ಸುದ್ದಿ ಮಾಧ್ಯಮಗಳು ನೀಡಿದ್ರಲ್ಲಿ ಎಷ್ಟು ಸರಿ ಅನ್ನೋದನ್ನು ನಾವು ತಿಳ್ಕೊಳ್ಬೇಕಾದ ಅವಶ್ಯಕತೆಯಂತೂ ಇದೆ. ಅದಕ್ಕಾಗಿಯೇ ಈ ವಿಡಿಯೋವನ್ನು ಮಾಡಿದ್ದು. ಇದೇ ರೀತಿ ಅಪ್ಡೇಟ್ ನ್ಯೂಸ್ಗಳಿಗಾಗಿ ದಯವಿಟ್ಟು ಯೂತ್ ಸೋನ್ ಕನ್ನಡ ವಾಹಿನಿಗೆ ಸಬ್ಸ್ಕ್ರೈಬ್ ಆಗಿ ಹೆಚ್ಚೆಚ್ಚು ಶೇರ್ ಮಾಡಿ ನಮಗೆ ಸಹಕರಿಸಿ. ಧನ್ಯವಾದಗಳು.